ಓಟ್ ಬೇರೆ ಕಡೆ ಒತ್ತಬೇಕಷ್ಟೇ, ಬೇರೆ ಏನು ಮಾಡೋಕ್ಕಲ್ಲ. 10 ವರ್ಷ ಆಯ್ತು, ಸಾಧನೆ ಸಾಕಾಯ್ತು, ನೋಡಿ ಸಾಕಾಯ್ತು, ಚೇಂಜ್ ಆಗ್ಬೇಕು. ಏನು ಪ್ರಯೋಜನ ಆಗಿಲ್ಲ, ಬಡವ್ರಿಗಂತೂ ಏನು ಮಾಡ್ತಾ ಇಲ್ಲ. ಏನ್ ಮಾಡ್ತಾರೆ, ನಾವು ಓಡಿಸ್ಲೇಬೇಕು, ಹಾಕೊಂಡು ಓಡಿಸ್ತೀವಿ. ಗುಜರಾತ್ ಅಲ್ಲಿ ಆಲ್ಮೋಸ್ಟ್ ಬೈಕ್ ಗಳಿಗೆ CNGಗೆ ಪರ್ಮಿಷನ್ ಇದೆ, ಇಲ್ಲೂ ಪರ್ಮಿಷನ್ ಕೊಟ್ರೆ ಅಟ್ಲೀಸ್ಟ್ ಒಳ್ಳೇದು ಅನ್ಸುತ್ತೆ ನಮ್ಗೆ. ಪೆಟ್ರೋಲ್ ನಂಬ್ಕೊಂಡು ಜೀವನ ಮಾಡೋಕ್ಕಾಗಿಲ್ಲ. ಮೋದಿ ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ, ದಯವಿಟ್ಟು ಸರ್ಕಾರ ಚೇಂಜ್ ಮಾಡಬೇಕು. ಮಾಡಿದ್ರೇನೆ ಬದುಕಕ್ಕೆ ಸಾಧ್ಯ. ಬಡವರು ಬಡವರಾಗೇ ಇರ್ತಾರೆ, ಸಾವುಕಾರ ಸಾವುಕಾರಾಗೇ ಇರ್ತಾರೆ. ಇದು ಒಂಥರ ನೆವರ್ ಎಂಡಿಂಗ್, ಇದು ಸಾಧ್ಯನೇ ಇಲ್ಲ ಚೇಂಜ್ ಮಾಡೋಕ್ಕೆ. ಸಾಧ್ಯ ಮಾಡ್ಬೇಕಂದ್ರೆ ಜನರೇ ಮಾಡ್ಬೇಕು, ಏನು ಮಾಡಲಿಲ್ಲ ಸರ್. ಡೀಸೆಲ್ ತುಂಬಿಸ್ತಾ ಇದೀವಿ ಟ್ಯಾಂಕ್ಗೆ, ಆದ್ರೆ ನಮ್ಗೆ ಸಿಗೋದು ಏನೋ ತೀರ ಕಮ್ಮಿನೇ. 70% ಡೀಸೆಲ್ ಹೋಗುತ್ತೆ, ಬರೀ 30% ಮಾತ್ರ ನಮ್ಮ ದುಡಿಮೆ ಸಿಗ್ತದೆ ಸರ್. ಸುಮ್ಮನೆ ಏನಂದ್ರೆ ತರ ಧರ್ಮಕ್ಕೆ ಡ್ಯೂಟಿ ಮಾಡ್ತಾ ಇವ್ ತರ ಆಗೈತೆ. ಗೌರ್ಮೆಂಟ್ ಅನ್ನು ಮಾತಾಡ್ಸಕ್ಕಾಗಲ್ಲ, ಲಾಕ್ಡೌನ್ ಮುಂಚೆ ಈ ತರ ಪರಿಸ್ಥಿತಿ ಬಂದಿರಲಿಲ್ಲ. ಮಾಡೋಣ, ಮಾಡ್ತಾರ ಕೇಳಿ ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಇದೆ ಅನ್ಸುತ್ತೆ ಸ್ಟೇಟ್ ಗೌರ್ಮೆಂಟ್ಗಿಂತ. ಸೊ ಅವ್ರಿಗೆ ಕೇಳಬೇಕಷ್ಟೆ, ಏನು ಮಾಡ್ತಾರೆ. ನಾವು ಓಡಿಸ್ಲೇಬೇಕು, ಹಾಕೊಂಡು ಓಡಿಸ್ತೀವಿ ಅಷ್ಟೇ. ಏನು ಮಾಡೋಕ್ಕಾಯ್ತು ಸರ್, 100% ಸರ್. ಮೊದಲು ಆಲ್ಮೋಸ್ಟ್ ಒಂದು 100 ರುಪೀಸ್ ಆಗಿದ್ರೆ 1.5 ಲೀಟರ್ ನಾನು ಬರ್ತಾ ಇತ್ತು, 82 ರುಪೀಸೇ ಇತ್ತು. ಅದೇ ಅವರೇಜ್ ಅನಿಸ್ತಿದೆ, ಅದೇ ಚೆನ್ನಾಗಿತ್ತು ಅನ್ಸುತ್ತೆ. ಇದು ಜಾಸ್ತಿ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಸಾಕು, ಅಂಡರ್ GST ತೊಗೊಂಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ ಅನ್ಸುತ್ತೆ ಅಂತಾರೆ. ಅಂಡರ್ GST ತೊಗೊಂಬಂದ್ರೆ ಎಂಟೈರ್ ಇಂಡಿಯಾ ವೈಸ್ ಕಡಿಮೆ ಆಗ್ಬೋದು ಇನ್ನೋ ರೇಟು ಅನ್ಸುತ್ತೆ. ಗುಜರಾತಲ್ಲಿ ಆಲ್ಮೋಸ್ಟು ಬೈಕ್ಗಳಿಗೆ CNGಗೆ ಪರ್ಮಿಷನ್ಸ್ ಇದೆ, ಇಲ್ಲೂ ಪರ್ಮಿಷನ್ ಕೊಟ್ಟರೆ ಅಟ್ಲೀಸ್ಟ್ ಒಳ್ಳೇದು ಅನ್ಸುತ್ತೆ ನಮಗೆ. ಆಲ್ಮೋಸ್ಟ್ CNG ಬೈಕ್ ಕೊಟ್ಟು ಮಾಡಿಫಿಕೇಶನ್ ಮಾಡಿದ್ರೆ ಪೆಟ್ರೋಲ್ ಬದಲು ಆಲ್ಮೋಸ್ಟ್ 2 ಓಡಾಡಿಸ್ಬೋದಲ್ಲ, ಸ್ವಲ್ಪ ಕಡಿಮೆ ಆಗ್ಬೋದು ಅನ್ಸುತ್ತೆ ನಮ್ಮ ಪ್ರಕಾರ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ನೋಡಿದ್ರೆ ಆಲ್ಮೋಸ್ಟ್ ಅಂಡರ್ GST ತೊಗೊಂಬಂದ್ರೆ ಕಡಿಮೆ ಒಳ್ಳೇದು ಅಂತ ಅನಿಸುತ್ತೆ. ಅದು ಬರೇ 105 ರೂಪಾಯಿ 32 ಪೈಸೆ ಆಗಿದೆ ಇವತ್ತಿಗೆ ರೇಟು. ಪ್ರತಿ ಸರಿ ನಾವು 500 ರೂಪಾಯಿ ಹಾಕ್ಸ್ಕೊಂಡು ಹೋಯ್ತಾ ಬರೀ 200 ರೂಪಾಯಿ 300 ರೂಪಾಯಿ ಹಾಕ್ಸ್ಕೊಂಡು ಹೋಗ್ತೀವಿ. ಅದು ಪ್ರಾಬ್ಲಮ್ಮೇ ಸರ್. ಆಲ್ಮೋಸ್ಟ್ CNGಗೆ ಪರ್ಮಿಷನ್ ಕೊಟ್ಟರೆ ಬೈಕ್ಗಳಿಗೆ ಇನ್ನೂ ಒಳ್ಳೇದು, ಮಾಡಿಫಿಕೇಶನ್ ಭಾಳ ಒಳ್ಳೇದು ಅನಿಸು ನನ್ನ ಪ್ರಕಾರ. ಎಲೆಕ್ಟ್ರಿಕ್ ಬೈಕ್ ಮಾಡಿಫಿಕೇಶನ್ ಏನೋ ಗೊತ್ತಿಲ್ಲ, ಅಲ್ಲ ಮಾಡ್ತಾರಂತೆ, ಬಟ್ ಅದಕ್ಕೆ ಪರ್ಮಿಷನ್ ಇಲ್ಲ ಅನ್ಸುತ್ತೆ ಸರ್. ಅದಕ್ಕೆ CNGಗೂ ಇಲ್ಲ, ಎಲೆಕ್ಟ್ರಿಕ್ಕೂ ಇಲ್ಲ ಆಲ್ಮೋಸ್ಟ್ ಮಾಡಿಫಿಕೇಶನ್. CNG ಮಾಡಿದ್ರೆ ಒಳ್ಳೇದು, ಯಾಕಂದರೆ ದೂರ ಹೋದ್ರೂ ಆಲ್ಮೋಸ್ಟು 1-2 ಡಬಲ್ ಕೊಡುತ್ತೆ ಮೈಲೇಜು. ಈಗ 55 ರುಪೀಸ್ ಏನೋ ಇದೆ ಅದು, ಒಂದು ಒಂದು KGಗೆ ಆಲ್ಮೋಸ್ಟು ಒಂದು 75 ಆ ಥರ 1.5 ಮೈಲೇಜ್ ಜಾಸ್ತಿ ಕೊಡುತ್ತೆ ಅದು. ಮಾಡಿಫಿಕೇಶನ್ ಇದಿಲ್ಲ, ಪರ್ಮಿಷನ್ಸ್ ಇಲ್ಲ. ಕಾರ್ಗಳಿಗಿದೆ ಮಾಡಿಫಿಕೇಶನ್ಗೆ, ಆಲ್ಮೋಸ್ಟ್ ಎಲ್ಲ ಬೋರ್ಡ್ಗಳು ಓಡ್ತಾರೆ, ಬಟ್ ಬೈಕ್ಗಳಿಗಿಲ್ಲ ಅನ್ಸುತ್ತೆ. ಬೈಕ್ಗಳಿಗೆ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಭಾಳ ಒಳ್ಳೇದು, ಪೆಟ್ರೋಲ್ ನಂಬ್ಕೊಂಡು ಜೀವನ ಮಾಡೋಕ್ಕಾಗ್ತಿಲ್ಲ. ಡೀಸೆಲ್ಲು ಪೆಟ್ರೋಲು ತುಂಬ ಜಾಸ್ತಿ ಆಗ್ಬಿಟ್ಟಿದೆ, ಸಾಮಾನ್ಯರಿಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ, ನಮಗೂ ಭಾಳ ಕಷ್ಟ ಆಗ್ಬಿಟ್ಟಿದೆ, ಕಾರ್ ಇಟ್ಕೊಂಡವ್ರಿಗೂ ಭಾಳ ಕಷ್ಟ ಆಗ್ಬಿಟ್ಟಿದೆ. ಮೋದಿ ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ, 10 ವರ್ಷ ಇನ್ನೇನು, ಇನ್ನು 2-3 ವರ್ಷ ಆದರೆ 10 ವರ್ಷ ಆಗುತ್ತೆ, ಏನೂ ಪ್ರಯೋಜನ ಆಗಿಲ್ಲ. ಬಡವ್ರಿಗಂತೂ ಏನೂ ಮಾಡ್ತಾಯಿಲ್ಲ. ದಯವಿಟ್ಟು ಜನ ಚೇಂಜ್ ಮಾಡಬೇಕು, ಸರ್ಕಾರನ ಚೇಂಜ್ ಮಾಡಬೇಕು. ಮಾಡಿದ್ರೇ ಬದುಕೋಕ್ಕೆ ಸಾಧ್ಯ. ಗ್ಯಾಸ್ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಎಣ್ಣೆ ಜಾಸ್ತಿ ಆಯಿತು, ಪ್ರತಿಯೊಂದು ಜಾಸ್ತಿ ಆಗ್ತಾಯಿದೆ. ಬಡವರು ಬಡವರಾಗೇ ಇರ್ತಾರೆ, ಸಾವುಕಾರ ಸಾವುಕಾರಾಗೇ ಇರ್ತಾರೆ. ಇದು ಒಂಥರ ನೆವರ್ ಎಂಡಿಂಗ್, ಇದು ಸಾಧ್ಯನೇ ಇಲ್ಲ ಚೇಂಜ್ ಮಾಡೋಕ್ಕೆ. ಸಾಧ್ಯ ಮಾಡಬೇಕಂದ್ರೆ ಜನರೇ ಮಾಡಬೇಕು, ಓಟು ಬೇರೆ ಕಡೆ ಒತ್ತಬೇಕಷ್ಟೆ, ಬೇರೆ ಏನು ಮಾಡೋಕ್ಕಲ್ಲ. UPI ಬಂದರೆ ಅನುಕೂಲ, 10 ವರ್ಷ ಆಯಿತು, ಸಾಧನೆ ಸಾಕಾಯಿತು, ನೋಡಿ ಸಾಕಾಯಿತು, ಚೇಂಜ್ ಆಗಬೇಕು. ಜನನೂ ಚೇಂಜ್ ಆಗಬೇಕು, ಸರ್ಕಾರನೂ ಚೇಂಜ್ ಆಗಬೇಕು. ನಿರೀಕ್ಷೆಗೆ ಸರ್ ಮೋದಿಯವರು ಮಟ್ಟಕ್ಕೆ ತಲುಪಲಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಏನೂ ಮಾಡಲಿಲ್ಲ ಸರ್. ಟ್ಯಾಕ್ಸ್ ಕಟ್ಟೋರು ಕಟ್ತಾನೆ ಅವರೇ, ದೊಡ್ಡವ್ರು ದೊಡ್ಡವ್ರು ಹಾಕ್ತಾನೆ ಅವರೇ, ಬಡವ್ರು ಬಡವ್ರು ಹಾಕ್ತಾನೆ ಅವರೇ, ಏನೂ ಚೇಂಜ್ ಆಗಿಲ್ಲ. ದಯವಿಟ್ಟು ಚೇಂಜ್ ಮಾಡಿ ಸರ್. ಡೀಸೆಲ್ ಬೆಲೆ ಜಾಸ್ತಿ ಆಗೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಅವ್ರು ಸರ್ಕಾರದವ್ರು ರೈಸ್ ಮಾಡ್ತಾನೆ ಇದ್ದಾರೆ, ನಾವು ಗಾಡಿ ಓಡಿಸ್ತಾನೆ ಇದ್ದೀವಿ, ವಿಧಿ ಇಲ್ಲ. ದೇವ್ರ ಮೇಲೆ ನಮ್ಮ ಮೇಲೆ ಯಾವಾಗ ಕಣ್ಣು ಬಿಡ್ತಾರೋ ಅಲ್ಲಿವರೆಗೂ ನಾವು ಹಿಂಗೆ ಇರೋದು. ದೇವ್ರು ಕಣ್ಣು ಬಿಡಲ್ಲ ಸರ್, ಸರ್ಕಾರ ಕಣ್ಣು ಬಿಡಬೇಕು. ಅಲ್ಲ, ಸರ್ಕಾರ ಕಣ್ಣು ಬಿಡಬೇಕು ಅವ್ರೆ, ಅವ್ರು ಏನು ಮಾಡ್ತೀರಿ ಹೇಳಿ? ನಾವು ಯಾರ ಬಗ್ಗೆ ಏನು ಹೇಳೋದು ತಪ್ಪಾಗತ್ತೀಗ? ಅವ್ರು ಡೀಸೆಲ್ ರೈಸ್ ಮಾಡ್ತಾನೆ ಅವರೇ, ನಾವು ಡ್ಯೂಟಿ ಮಾಡ್ತಾನೆ ಇದ್ದೀವಿ, ಅದು ಏನು ಸಿಗ್ತಾಯಿಲ್ಲ. ಡೀಸೆಲ್ ತುಂಬಿಸ್ತಾ ಇದೀವಿ ಟ್ಯಾಂಕ್ಗೆ, ಆದರೆ ನಮ್ಗೆ ಸಿಗೋದು ಏನೋ ತೀರ ಕಮ್ಮಿನೇ. 70% ಡೀಸೆಲ್ ಹೋಗುತ್ತೆ, ಬರೀ 30% ಮಾತ್ರ ನಮ್ಮ ದುಡಿಮೆ ಸಿಗ್ತದೆ ಸರ್. ಅದರಲ್ಲಿ EMI ಕಟ್ತಾ ಇದ್ದೀವಿ, ಎಲ್ಲ ಕಟ್ತಾ ಇದ್ದೀವಿ, ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಎಲ್ಲ ಕಟ್ತಾ ಇದ್ದೀವಿ, ಏನು ಸಿಗ್ತಾಯಿಲ್ಲ ನಮಗೆ. ಸುಮ್ಮನೆ ಏನಂದರೆ ಒಂಥರ ಧರ್ಮಕ್ಕೆ ಡ್ಯೂಟಿ ಮಾಡ್ತಾ ಇದೀವಿ ಅನ್ನೋ ಥರ ಆಗೈತೆ. ಪೆಟ್ರೋಲ್ ದಿನ ದಿನ ಜಾಸ್ತಿ ರೇಟ್ ಆಗ್ತಾ ಇದೆ, ಇನ್ನು ಗೌರ್ಮೆಂಟನ್ನು ಮಾತಾಡ್ಸೋಕ್ಕಾಗಲ್ಲ. ಲಾಕ್ಡೌನ್ ಮುಂಚೆ ಈ ಥರ ಪರಿಸ್ಥಿತಿ ಬಂದಿರಲಿಲ್ಲ, ಲಾಕ್ಡೌನ್ ಮುಂದೆ ಅವರು ಕರೆಕ್ಟಾಗಿ ನೋಡ್ಕೊಂಡು ತೀರ್ಮಾನ ತೊಗೊಂಡಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಅವ್ರಿಗೆ ಬಿಟ್ಟಿದ್ದು, ಡೆಲ್ಲಿ ಸರ್ಕಾರ ನೋಡಿ ಮಾಡಬೇಕು. ಅಲ್ಲಿಂದ ಏನು ಡಿಸಿಷನ್ ತೊಗೋತಾರೋ ಅವರು ಇಲ್ಲಿ ಕರ್ನಾಟಕದವರು ಡಿಸಿಷನ್ ತೊಗೋತಾರೆ. ಆದಷ್ಟು ಬೇಗ ಎಲ್ಲ ಕಡಿಮೆ ಆಗಲಿ ನೋಡುವ. ಕಳೆದ ಮೇಯಿಂದ ಸರ್ ಪೆಟ್ರೋಲ್ 40 ಸರಿ, ಡೀಸೆಲ್ 30 ಸರಿ ರೇಟ್ ಜಂಪ್ ಆಗಿದೆ. ಆಗಿದೆ 30% ಆ್ಯಕ್ಚುಲಿ ಹೇಳಬೇಕಂದ್ರೆ 10-15% ಜಾಸ್ತಿ ಆಗಿದೆ. ಇವಾಗ ನಾವು ಸ್ವಲ್ಪ ಜನ ನೋಡೋರ್ಗೆ ಓಕೆ, ಇವಾಗ ಕೂಲಿ ಕಾರ್ಮಿಕರಾಗಲಿ ಆಟೋ ಓಲಾ ಎಲ್ಲ ಓಡೋರಾಗಲಿ ಎಲ್ಲ ಜಾಸ್ತಿನೇ ಆಗಿದೆ, ಅವರು ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಇನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ.
ಪೆಟ್ರೋಲ್ ಅಂತಲ್ಲ ಇವಾಗ ಗ್ಯಾಸ್ ಎಲ್ಲಾನು ಜಾಸ್ತಿ ಆಗಿದೆ.